ಮಾರ್ಗದಲ್ಲಿ ಗುಡ್ಡ ಕುಸಿತ ಆಗಿದೆ. ನಿಜಾಮುದ್ದೀನ್ ವಾಸ್ಕೋ ಟ್ರೈನ್ ಮೇಲೆ ಗುಡ್ಡ ಕುಸಿದಿದೆ. ಚಲಿಸ್ತಾ ಇದ್ದ ರೈಲಿನ ಮೇಲೆಯೇ ಗುಡ್ಡ ಕುಸಿದು ಬಿದ್ದಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಗುಡ್ಡ ಕುಸಿತ. ನಿಜಾಮುದ್ದೀನ್ ವಾಸ್ಕೋ ಟ್ರೈನ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಚಲಿಸ್ತಾ ಇದ್ದಂತಹ ರೈಲಿನ ಮೇಲೇನೆ ಗುಡ್ಡ ಕುಸಿದಿದೆ. ದೂಧಸಾಗರ್ ಕ್ಯಾಸಲ್ ರಾಕ್ ಮಧ್ಯೆ ಎರಡು ಕಡೆ ಗುಡ್ಡ ಕುಸಿತ ಆಗಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಗುಡ್ಡ ಕುಸಿತ. ಮಳೆಯ ಅಬ್ಬರಕ್ಕೆ ಕೆಲವು ಕಡೆ ರೈಲು ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಕೆಲವು ಕಡೆ ಈ ರೀತಿಯಾದಂತಹ ಅವಘಡಗಳಾಗಿದೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಗುಡ್ಡ ಕುಸಿತ ಆಗಿದೆ. ನಿಜಾಮುದ್ದೀನ್ ವಾಸ್ಕೋ ಟ್ರೈನ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಚಲಿಸ್ತಾ ಇದ್ದ ರೈಲಿನ ಮೇಲೆಯೇ ಗುಡ್ಡ ಕುಸಿದು ಬಿದ್ದಿದೆ. ದೂಧಸಾಗರ್ ಕ್ಯಾಸಲ್ ರಾಕ್ ಮಧ್ಯೆ ಎರಡು ಕಡೆ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದು ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ಬಂದ್ ಆಗಿದೆ. ಟ್ರ್ಯಾಕ್ ಮೇಲೆ ಬಿದ್ದ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆ ಮಾಡಿದೆ ರೈಲ್ವೆ ಇಲಾಖೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಆಗಿರುವಂತಹ ಅವಘಡ ಇದು, ಗುಡ್ಡ ಕುಸಿದಿದೆ. ಸೊ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಈಗ ಕ್ಲಿಯರ್ ಆಗ್ತಾ ಇದೆಯಾ, ಹೇಗೆ? ಹಾ ಶ್ವೇತಾ, ಏನಂತ ಹೇಳಿದ್ರೆ ಇವತ್ತು ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ಬೆಳಿಗ್ಗೆ 6:30 ಸುಮಾರಿಗೆ ನೈರುತ್ಯ ರೈಲ್ವೆ ವಿಭಾಗ ಸೇರಿದಂತಹ ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಈ ಒಂದು ಅವಘಡ ನಡೆದಿರುವಂತದ್ದು. ದೂಧಸಾಗರ್ ರೈಲ್ವೆ ನಿಲ್ದಾಣ ಮತ್ತು ಕೊಲ್ಲಂ ರೈಲ್ವೆ ನಿಲ್ದಾಣದ ಮಧ್ಯಭಾಗದಲ್ಲಿ ಒಂದು ಕಡೆ, ಅದೇ ರೀತಿ ಕೆಸಲ್ ರಾಕ್ ಮತ್ತು ದೂಧಸಾಗರ್ ರೈಲ್ವೆ ನಿಲ್ದಾಣದ ಮಧ್ಯದಲ್ಲಿ ಎರಡು ಕಡೆ ಗುಡ್ಡ ಕುಸಿತ ಆಗಿರುವಂತದ್ದು. ಇದರಿಂದಾಗಿ ಚಲಿಸುತ್ತಿದ್ದು ಅಂತ ವಾಸ್ಕೋಡ್ ಗ್ರಾಮ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಟ್ರೈನ್ ಮೇಲೇನೆ ಈ ಒಂದು ಮಣ್ಣು ಕುಸಿತ ಬಿದ್ದಿದೆ. ಆ ಸಂದರ್ಭದಲ್ಲಿ ಟ್ರೈನ್ ಸಂಚಾರ ಸ್ಥಗಿತಗೊಂಡಿರುವಂತದ್ದು. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿರೋದ್ರಿಂದ ರೈಲು ಓಡಾಟಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಟ್ರೈನ್ ಅನ್ನ ಹಿಂದ್ಗಡೆ ಫುಲ್ ಮಾಡಿದೀವಿ ಅನ್ನುವಂತ ಮಾಹಿತಿಯನ್ನ ಅಧಿಕಾರಿಗಳು ಇದೀಗ ತಾನೆ ಮಾಧ್ಯಮಗಳಿಗೆ ನೀಡಿರುವಂತದ್ದು. ಅಷ್ಟೇ ಅಲ್ಲ, ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ಮಣ್ಣ ಟ್ರ್ಯಾಕ್ ಮೇಲೆ ಬಿದ್ದಂತಹ ಮಣ್ಣನ ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ನೈರುತ್ಯ ರೈಲ್ವೆಯ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳದಲ್ಲೇ ಮೊಕ್ಕಾಮೂಡಿ ಜೆಸಿಬಿ ಯಂತ್ರದ ಮೂಲಕ ಮಣ್ಣನ್ನ ತೆರವುಗೊಳಿಸಲಾಗ್ತಾ ಇದೆ. ಮತ್ತೊಂದು ಕಡೆ ನಿರಂತರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಕೊಂಕಣ ರೈಲ್ವೆ ಮಾರ್ಗ ಮಧ್ಯೆ ಸಂಚರಿಸುವಂತಹ ಎಲ್ಲ ಟ್ರೈನ್ಗಳನ್ನ ಕೂಡ ಈಗಾಗಲೇ ರದ್ದುಪಡಿಸಲಾಗಿದೆ. ಅದರಲ್ಲೂ ವಾಸ್ಕೋಡಗಾಮ ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಇದ್ದಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ. ಅವರಿಗೆ ಯಾವುದೇ ರೀತಿ ಅಪಹರಣಾಪಾಯ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ರೈಲ್ವೆ ಇಲಾಖೆ ನೀಡಿದೆ. ಅಷ್ಟೇ ಅಲ್ಲ, ಅದರಲ್ಲಿರುವಂತಹ ಪ್ರಯಾಣಿಕರು ಎಲ್ಲರೂ ಕೂಡ ಊಟ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅನ್ನುವಂತಹ ಮಾಹಿತಿಯನ್ನ ನೈರುತ್ಯ ರೈಲ್ವೆ ಅಧಿಕಾರಿಗಳು ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ರೈಲು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಂತಹ ಹಿನ್ನೆಲೆಯಲ್ಲಿ ಆ ಮಾರ್ಗ ಮಧ್ಯೆ ಸಂಚರಿಸುವಂತ 50 ಟ್ರೈನ್ಗಳಿತ್ತು. ವಾಸ್ಕೋಡಗಾಮ ಮತ್ತು ಹೌರಾ ಎಕ್ಸ್ಪ್ರೆಸ್ ಟ್ರೈನ್ ಅನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಪ್ರಯಾಣಿಕರ ಅನುಕೂಲಕ್ಕಾಗಿ ನೈರುತ್ಯ ರೈಲ್ವೆ ಇಲಾಖೆ ಆಯಾ ರೈಲ್ವೆ ನಿಲ್ದಾಣಗಳಲ್ಲಿ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಓಪನ್ ಮಾಡಿ ದೂರವಾಣಿ ಸಂಖ್ಯೆಗಳನ್ನು ಕೂಡ ನೀಡಿರುವಂತದ್ದು. ಯಾರ್ಯಾರು ಟಿಕೆಟ್ಗಳನ್ನು ಬುಕ್ ಮಾಡಿಕೊಂಡಿದ್ರು, ಇವತ್ತು ಟ್ರೈನ್ ಕ್ಯಾನ್ಸಲ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಪ್ರಕಟಣೆ ಮೂಲಕ ಸಾರ್ವಜನಿಕರ ಮಾಹಿತಿಗೆ ನೀಡ್ತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.